ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳ ಯಾರ್ಯಾರು ಸೆಕೆಂಡ್ ಸಿ ಅರ್ಥಶಾಸ್ತ್ರ ಪೂರಕ ಪರೀಕ್ಷೆಯನ್ನು ಬರಿತಾ ಇದ್ದೀರಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಯಾವುದು ಓದ್ಕೊಳ್ಬೇಕು ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ತುಂಬಿ ಎರಡು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ಯಾವುದು ಓದ್ಕೊಳ್ಬೇಕು ಅನ್ನೋದನ್ನು ಉತ್ತರ ಸಹಿತ ಹೇಳಿದ್ದೀನಿ ಆ ವಿಡಿಯೋಗಳನ್ನ ವಾಚ್ ಮಾಡಬೇಕು ಇದು ನಿಮಗೆ ಭಾಗ ಡಿಯಲ್ಲಿ ಕೇಳುವಂತಹ ಆರು ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಉತ್ತರಗಳೇನು ಅನ್ನೋದ್ರ ಬಗ್ಗೆ ಆಗಿರುತ್ತೆ ಇಲ್ಲಿ ಆಗಿ ಎಕ್ಸಾಮಿಗೆ ಬರುವಂತಹ ಬಹುಮುಖ್ಯ ಪ್ರಶ್ನೆಗೆ ಉತ್ತರಗಳನ್ನ ಕೊಟ್ಟಿದ್ದೀನಿ ಇಲ್ಲಿ ಏನಿದೆ ಎರಡು ಪ್ರಶ್ನೆ ಹೌದಾ ಸೀನಿಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ನೆಕ್ಸ್ಟ್ ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಎಂದು ಕೊಳ್ಳೋಣ ಇದಕ್ಕೆ ನೀವು ಆನ್ಸರ್ನ ಮಾಡಬೇಕು ಏಕಸ್ವಾಮ್ಯ ಉದ್ಯಮ ಘಟಕದ ಅಲ್ಪಾವಧಿ ಸಮತೋಲನವನ್ನು ವೆಚ್ಚದ ಸರಳ ಪ್ರಕರಣದ ಸಹಾಯದಿಂದ ವಿವರಿಸಿರಿ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿರಿ ಹಣದ ಕಾರ್ಯಗಳನ್ನು ವಿವರಿಸಿರಿ ಚಿನ್ನದ ಪ್ರಮಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಇದಿಷ್ಟು ಕೂಡ ನಿಮಗೆ ಲಾಸ್ಟ್ ಇಯರ್ ಇದ್ದಂತಹ ಕ್ವಶನ್ಸ್ ಆಗಿರುತ್ತೆ ಇದು ಇಂಪಾರ್ಟೆಂಟು ಇದರ ಜೊತೆಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳು ಕೂಡ ಸೇರ್ತಾ ಹೋಗುತ್ತೆ ಇಷ್ಟನ್ನು ಕೂಡ ನೀವು ಓದ್ಕೊಳ್ಬೇಕಾಗುತ್ತೆ ಈ ವಿಡಿಯೋದ ಅಲ್ಲಿ ಈ ಹಿಂದೆ ಆರು ಅಂಕಕ್ಕೆ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ವಿವರಣೆ ಕೊಟ್ಟಿರುವಂತಹ ವಿಡಿಯೋದ ಲಿಂಕ್ ನಿಮಗೆ ಸಿಗುತ್ತೆ ನೀವು ಟೈಮ್ ಇದ್ದಲ್ಲಿ ಆ ವಿಡಿಯೋಸ್ಗಳನ್ನು ವಾಚ್ ಮಾಡಬಹುದು ಸೊ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳಿಗೆ ರೆಡಿಯಾಗಿ ಕಾರಣ ಏನು ಅಂದರೆ ಬರಿತಿರೋದು ಪೂರಕ ಪರೀಕ್ಷೆ ಆಗಿರೋದರಿಂದ ಒಂದು ಒಳ್ಳೆಯ ಅಂಕವನ್ನು ತೆಗಿಬೇಕು ಅಂತ ಹೇಳಿದ್ರೆ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡ್ಕೊಂಡು ಹೋಗೋದು ಬೆಟರ್ ಆಗಿರುತ್ತೆ ಟೈಮ್ ಇದ್ದಲ್ಲಿ ಓದ್ಕೊಳ್ಳಿ ಮಕ್ಕಳೇ ಓಕೆನಾ ನೆಕ್ಸ್ಟ್ ನಿಮಗೆ ಆರು ಅಂಕಕ್ಕೆ ಪ್ರಾಬ್ಲಮ್ ಕೂಡ ಕೇಳೋದ್ರಿಂದ ನಾನು ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಅಂತ ಹೇಳ್ಕೊಂಡು ಏಳು ಕ್ಲಾಸ್ಗಳನ್ನ ಅಂದರೆ ಟೋಟಲ್ ಆಗಿ ನಿಮಗೆ ಎಕನಾಮಿಕ್ಸಲ್ಲಿ ಏನೇನು ಪ್ರಾಬ್ಲಮ್ಗಳು ಬರುತ್ತೆ ಸೊ ಅದನ್ನು ನಾಲ್ಕು ಅಂಕಕ್ಕೆ ಆಗಿರಬಹುದು ಆರು ಅಂಕಕ್ಕೆ ಆಗಿರಬಹುದು ಏನೇನು ಪ್ರಾಬ್ಲಮ್ಗಳು ಬರುತ್ತೆ ಅದನ್ನು ಅಪ್ಲೋಡ್ ಮಾಡಿರುವಂತಹ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅಲ್ಲಿ ಈಸಿಯಾಗಿ ಲೆಕ್ಕವನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋ ಇದೆ ಅದನ್ನು ಕೂಡ ವಾಚ್ ಮಾಡಿ ಯಾಕಂದರೆ ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಜಾಸ್ತಿ ಹೋಗುತ್ತೆ ಬೇರೆ ಸಬ್ಜೆಕ್ಟು ಕೂಡ ಹೇಳಬೇಕು ಹಾಗಾಗಿ ಲೆಕ್ಕವನ್ನು ಯಾವ ರೀತಿ ಮಾಡೋದು ಅನ್ನೋದಕ್ಕೆ ಆ ವಿಡಿಯೋಸ್ಗಳನ್ನ ವಾಚ್ ಮಾಡಿ ಮಾಡಿ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಯಾವ್ದು ಬರುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ಮಕ್ಕಳೇ ಇಲ್ಲಿ ನಾನು ವಿವರಣೆಯನ್ನು ಕೊಟ್ಟಿಲ್ಲ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಹೇಳಿದ್ದೀನಿ ಯಾವ ಪಾಯಿಂಟನ್ನು ಕವರ್ ಮಾಡಬೇಕು ಅನ್ನೋದನ್ನ ಹೇಳಿದ್ದೀನಿ ಅಷ್ಟನ್ನು ಮಾಡ್ಕೊಂಡು ಹೋಗಿ ಫಸ್ಟು ಇಂಪಾರ್ಟೆಂಟ್ ಪ್ರಶ್ನೆ ಜಿ ಡಿ ಪಿಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಜೊತೆಗೆ ಆಲ್ರೆಡಿ ಹೇಳಿದ್ನಲ್ಲ ಕ್ವಶನ್ ಪೇಪರ್ ಏನು ಕ್ವಶನ್ಸ್ ತೋರಿಸಿದೆ ಅಷ್ಟು ಕೂಡ ಫಸ್ಟ್ ಇಂಪಾರ್ಟೆಂಟು ಜಿ ಡಿ ಪಿಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಜ ಮಿತಿಗಳನ್ನು ಬರೆಯಿರಿ ಅಂತ ಇದೆ ಈ ಮೂರು ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಬೇಕು ಈ ಬಾಹ್ಯತೆಗಳು ಏನಿದೆ ಇದು ನಾಲ್ಕು ಅಂಕಕ್ಕೆ ನೀವು ಓದಿರ್ತೀರಿ ಬಾಹ್ಯತೆಗಳಂದ್ರೆ ಏನು ಧನಾತ್ಮಕ ಋಣಾತ್ಮಕ ಓದಿರ್ತಿರಲ್ಲ ಅದನ್ನ ಇಲ್ಲಿ ಬರೆಯುವಂಥದ್ದು ಜಿ ಲಿಪಿಯ ವಿತರಣೆ ಇದು ಹೇಗೆ ಏಕರೂಪವಾಗಿದೆ ಅನ್ನೋದನ್ನ ವಿವರಣೆ ಕೊಡಿ ವಿತ್ತೀಯವಲ್ಲದ ವಿನಿಮಯಗಳು ಅಥವಾ ಹಣರಹಿತ ವಿನಿಮಯಗಳು ಏನಿದೆ ವಿವರಣೆ ಕೊಡಿ ಬಾಹ್ಯತೆಗಳಿಗೆ ವಿವರಣೆ ಕೊಡಿ ನಾಲ್ಕು ಅಂಕ ಕೇಳಿರೋದ್ರಿಂದ ಇಲ್ಲಿ ಕೇಳೋ ತುಂಬಾ ಡೌಟ್ ಆದರೂ ಕೂಡ ಈ ಪ್ರಶ್ನೆ ನೆನಪಲ್ಲಿ ನೆಕ್ಸ್ಟ್ ಬಹುಮುಖ್ಯ ಪ್ರಶ್ನೆ ಇದೆ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ ಅಂತ ಕೇಳ್ತಾರೆ ನೀವೇನು ಮಾಡಬೇಕು ಸಮಗ್ರ ಆರ್ಥಿಕತೆ ಅಂದರೆ ಏನು ಅನ್ನೋದನ್ನ ಬರೆದು ಈ ಆರು ಪಾಯಿಂಟನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿ ಇದು ಇಂಪಾರ್ಟೆಂಟ್ ಪ್ರಶ್ನೆ ಮಕ್ಕಳೇ ಒಟ್ಟು ದೇಶೀಯ ಉತ್ಪನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಉತ್ಪಾದನಾಂಗದ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ವೈಯಕ್ತಿಕ ವರಮಾನ ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ ಸೊ ಇದಿಷ್ಟು ಪಾಯಿಂಟನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು ನೆಕ್ಸ್ಟು ಹೇಗೆ ವ್ಯಾಪಾರ ಬಾಕಿಯನ್ನು ನಾಲ್ಕು ಅಂಕಕ್ಕೆ ಕೇಳುವಂಥ ಚಾನ್ಸಸ್ ಇರುತ್ತೋ ಅದೇ ರೀತಿ ಸಂದಾಯ ಬಾಕಿ ಕೂಡ ಆರು ಅಂಕಕ್ಕೆ ವೆರಿ ಇಂಪಾರ್ಟೆಂಟ್ ಕ್ವಶನು ಒಂದು ದೇ ಸಂದಾಯ ಬಾಕಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ ಒಂದು ದೇಶವು ಒಂದು ವರ್ಷದಲ್ಲಿ ರಫ್ತು ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯ ಮತ್ತು ಆಮದು ಮಾಡಿಕೊಂಡ ಸರಕು ಮತ್ತು ಸೇವೆಗಳ ಮೌಲ್ಯದ ನಡುವಿನ ವ್ಯತ್ಯಾಸವನ್ನು ತೋರಿಸುವ ಪಟ್ಟಿಗೆ ಪಾವತಿ ಶಿಲ್ಕು ಅಥವಾ ಸಂದಾಯ ಬಾಕಿ ಎನ್ನುತ್ತೇವೆ ಸಂದಾಯ ಬಾಕಿಯ ಪ್ರಮುಖ ಖಾತೆಗಳು ಯಾವುದು ಅಂತ ಹೇಳಿದ್ರೆ ಎರಡಿದೆ ಒಂದು ಚಾಲ್ತಿ ಖಾತೆ ಇನ್ನೊಂದು ಬಂಡ ಬಂಡವಾಳ ಖಾತೆ ಅಂತ ಬರೀಬೇಕು ಎರಡು ಖಾತೆಗಳು ಸಂದಾಯ ಬಾಕಿಯ ಪ್ರಮುಖ ಖಾತೆಗಳು ಚಾಲ್ತಿ ಖಾತೆ ಬಂಡವಾಳ ಖಾತೆ ಮತ್ತೆ ಚಾಲ್ತಿ ಖಾತೆಯಲ್ಲಿ ಬಂಡವಾಳ ಖಾತೆಯಲ್ಲಿ ವಿಧಗಳಿದೆ ಚಾಲ್ತಿ ಖಾತೆ ಅಂಶಗಳು ಅಂತ ಬರೀರಿ ಸರಕುಗಳ ವ್ಯಾಪಾರ ಸೇವೆಗಳ ವ್ಯಾಪಾರ ವರ್ಗಾವಣೆ ಪಾವತಿಗಳು ಬಂಡವಾಳ ಖಾತೆಯಲ್ಲಿ ಹೂಡಿಕೆಗಳು ಬಾಹ್ಯ ಸಾಲ ಬಾಹ್ಯ ನೆರವು ನೆಕ್ಸ್ಟು ಸಂದಾಯ ಬಾಕಿಯ ವಿಧಗಳು ಅಂತ ಇದೆ ಮಿಗುತೆ ಸಂದಾಯ ಬಾಕಿ ಕೊರತೆ ಸಂದಾಯ ಬಾಕಿ ಸಮತೋಲನ ಸಂದಾಯ ಬಾಕಿ ನೋಡಿ ಆರು ಅಂಕಕ್ಕೆ ನೀವು ಇಷ್ಟು ಕವರ್ ಮಾಡಬೇಕು ಸಂದಾಯ ಬಾಕಿಯ ಅರ್ಥವನ್ನು ಬರಿಬೇಕು ಸಂದಾಯ ಬಾಕಿಯ ಪ್ರಮುಖ ಖಾತೆಗಳು ಎರಡಿದೆ ಅದನ್ನು ಬರಿಬೇಕು ಚಾಲ್ತಿ ಖಾತೆ ಬಂಡವಾಳ ಖಾತೆ ನೆಕ್ಸ್ಟ್ ಚಾಲ್ತಿ ಖಾತೆಯ ಅಂಶಗಳನ್ನು ಬರೀರಿ ಮೂರಿದೆ ಬಂಡವಾಳ ಖಾತೆಯ ಅಂಶ ಬರೀರಿ ಮೂರಿದೆ ಸಂದಾಯ ಬಾಕಿಯ ವಿಧಗಳನ್ನು ಮೂರಿದೆಯಲ್ಲ ಅದನ್ನ ಬರೀರಿ ಓಕೆನಾ ನೆಕ್ಸ್ಟ್ ಚಿನ್ನದ ಪ್ರಮಿತಿಯನ್ನು ಕುರಿತು ಟಿಪ್ಪಣಿ ಬರೀರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದಕ್ಕೆ ಒಂದು ಕತೆ ಇದೆ ಆ ಕಥೆಯನ್ನು ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಒಂದು ಹಣದ ಕಾರ್ಯಗಳನ್ನು ವಿವರಿಸಿ ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ತಿಳಿಸಿ ಅಂತ ಕೇಳ್ತಾರೆ ಇಂಪಾರ್ಟೆಂಟು ವಿನಿಮಯ ಸಾಧನ ಮತ್ತು ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸುವ ಸಾರ್ವತ್ರಿಕವಾಗಿ ಮನ್ನಿಸಲ್ಪಡುವ ಯಾವುದೇ ವಸ್ತುವನ್ನು ಹಣ ಎನ್ನುತ್ತೇವೆ ಅಂತ ಬರೀಬೇಕು ಅರ್ಥ ನೆಕ್ಸ್ಟು ಹಣದ ಕಾರ್ಯಗಳನ್ನ ನೀವು ವಿವರಿಸಬೇಕಲ್ಲ ಹಾಗಾಗಿ ಹಣ ನಿರ್ವಹಿಸುವ ಕಾರ್ಯಗಳು ಅಂತ ಬರೀರಿ ಎರಡು ಕಾರ್ಯಗಳಿದೆ ಒಂದು ಪ್ರಾಥಮಿಕ ಕಾರ್ಯಗಳು ಇನ್ನೊಂದು ಮಾಧ್ಯಮಿಕ ಕಾರ್ಯಗಳು ಪ್ರಾಥಮಿಕ ಕಾರ್ಯಗಳಲ್ಲಿ ಎರಡು ವಿನಿಮಯ ಮಾಧ್ಯಮ ಮೌಲ್ಯಮಾಪನ ಸಾಧನ ಅಂತಿದೆ ಎಕ್ಸ್ಪ್ಲೇನ್ ಮಾಡಬೇಕು ಆದ್ರೆ ಇದು ಹೈಲೈಟೆಡ್ ಪಾಯಿಂಟ್ ಈ ಪಾಯಿಂಟ್ ಅನ್ನು ನೀವು ವಿವರಣೆ ಕೊಡಬೇಕು ಮಾಧ್ಯಮಿಕ ಕಾರ್ಯಗಳು ಯಾವುದು ಮೌಲ್ಯ ಸಂಗ್ರಹಣೆಯ ಸಾಧನ ಲೇವಾದೇವಿ ವ್ಯವಹಾರದ ನಿರ್ದಿಷ್ಟ ಮಾಪನ ಮೌಲ್ಯ ವರ್ಗಾವಣೆಯ ಸಾಧನ ಅಂತ ಬರೀಬೇಕು ಸೊ ಇದು ಎರಡು ಪ್ರಶ್ನೆಯನ್ನು ನೋಡ್ಕೊಳ್ಳಿ ನೋಡಿಕೊಳ್ಳೇಬೇಕು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದಿಷ್ಟು ಕೂಡ ಆರು ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು ಇದಿಷ್ಟಕ್ಕೆ ನೀವು ಪ್ರಿಪೇರ್ ಆಗಬೇಕು ಮುಂದಿನ ವೀಡಿಯೋದಲ್ಲಿ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಗ್ಯಾರಂಟಿ ಬರುವಂತಹ ಪ್ರಶ್ನೆಗಳಿದೆ ಅದಕ್ಕೆ ಆನ್ಸರ್ನ ನಾನು ಹೇಳ್ತೀನಿ ಮಕ್ಕಳೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್